ಎಲ್ರಿಗೂ ನಮಸ್ತೆ ನಾಟಿ ಸ್ಟೈಲ್ ಅಡುಗೆಗೆ ಸ್ವಾಗತ ಇವತ್ತು ಆಲೂಗೆಡ್ಡೆ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಬೇಗ ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಮಂಚೂರಿಯನ್ ರೆಡಿ ಮಾಡ್ಕೊಂಡು ತಿನ್ಬೋದು ನೋಡಿ ಆಲೂಗೆಡ್ಡೆಗೆ ಸಿಪ್ಪೆ ತೆಗ್ದುಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಹಾಕೋದ್ರಿಂದ ಆಲೂಗೆಡ್ಡೆ ಕಪ್ಪಾಗೋದಿಲ್ಲ ಇದನ್ನು ಒಂದು ದೊಡ್ಡ ಜರಡಿ ತಗೊಂಡು ಅದರಲ್ಲಿ ತುರಿದುಕೊಳ್ತಾ ಇದ್ದೀನಿ ನೀರಲ್ಲೇ ನಾನು ತುರಿದುಕೊಳ್ತಿದ್ದೀನಿ ಯಾಕಂತಂದರೆ ಆಲೂಗೆಡ್ಡೆಯಲ್ಲಿ ಇರೋ ಹಾಲೆಲ್ಲ ಹೋಗಲಿಕ್ಕೆ ಅದನ್ನು ಕ್ಲೀನಾಗಿ ಒಂದು ನಾಲ್ಕು ಸಲನಾದರೂ ನಾವು ಕ್ಲೀನಾಗಿ ವಾಶ್ ಮಾಡಬೇಕು ಅದನ್ನು ಹಾಗಾಗಿ ನೀರಲ್ಲೇ ತುರಿದುಕೊಡ್ತಾಯಿದ್ದೀನಿ ಈ ರೀತಿ ತುರಿದ್ಬಿಟ್ಟು ನಾವು ಒಂದು ನಾಲ್ಕು ಸಲ ಕ್ಲೀನಾಗಿ ಇದನ್ನು ತೊಳಿಬೇಕು ನೋಡಿ ಮುದ್ದೆಯಾಗಿ ಕಾಣಿಸ್ತಾ ಅಲ್ವಾ ನೀವೇ ಇದ್ದೀರಾ ಎಷ್ಟು ಹಾಲು ಬಂದಿದೆ ಅಂತ ಅದನ್ನು ಹಾಲೆಲ್ಲ ಹೋಗೋವರೆಗೂ ನಾವು ಕ್ಲೀನಾಗಿ ಅದನ್ನು ತೊಳ್ಕೊಬೇಕು ನೋಡಿ ಈ ರೀತಿ ಕ್ಲೀನಾಗಿ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡಿ ತೊಳ್ಕೊಬೇಕು ನಾನಿಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದನ್ನು ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಒಂದು ನಾಲ್ಕು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕು ಸ್ಪೂನ್ ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕೂಡ ಹಾಕೋಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಚ್ಚಕಾರ ಪುಡಿನ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಒಂದು ಎರಡು ಸ್ಪೂನ್ ಸೋಯಾ ಸಾಸನ್ನು ಹಾಕ್ಕೊಳ್ತಿದ್ದೀನಿ ಸೋಯಾ ಸಾಸ್ ಹಾಕೋದ್ರಿಂದ ಮಂಚೂರಿಯನ್ ಕೂಡ ಟೇಸ್ಟ್ ಬರುತ್ತೆ ಮತ್ತು ಕಲ್ಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಗರಂ ಮಸಾಲ ಕೂಡ ಹಾಕೋಬೋದು ನಾನಿಲ್ಲಿ ಗರಂ ಮಸಾಲ ಕೂಡ ಬಳಸ್ತಾ ಇಲ್ಲ ಗೊಜ್ಜಿಗೆ ಹಾಕ್ಕೊಳ್ತಿದ್ದೀನಿ ನಾನು ಗರಂ ಮಸಾಲಾನ ಅದಕ್ಕೋಸ್ಕರ ಇದಕ್ಕೆ ಹಾಕ್ತಾಯಿಲ್ಲ ನೋಡಿ ನೀರು ಹಾಕ್ಕೊಳ್ದೆ ಇದನ್ನು ಕ್ಲೀನಾಗಿ ಕಲಿಸ್ಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ ಉಂಡೆ ಮಾಡಲಿಕ್ಕೆ ನಮಗೆ ಈ ರೀತಿ ರೆಡಿಯಾಗಿದೆ ನೀರು ಕೂಡ ನಾನು ಹಾಕಿಲ್ಲ ಯಾವುದೇ ಕಾರಣಕ್ಕೂ ಫಸ್ಟಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ ಅವಶ್ಯಕತೆ ಬಿದ್ದರೆ ಮಾತ್ರ ನೀವು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದರೆ ನೀರು ಹಾಕ್ಕೊಳ್ಳಿ ಇಲ್ಲಾಂತಂದರೆ ಆಲೂಗಡ್ಡೆಯಲ್ಲಿರೋ ನೀರೇ ಸಾಕಾಗುತ್ತೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಬಿಟ್ಟು ಕಾದ ಮೇಲೆ ಇದಕ್ಕೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಹಾಕಿ ಬೇಯಿಸ್ಕೊಂಡ್ರೆ ನಾವು ಬೇಗನೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಆಲೂಗಡ್ಡೆ ಎಲ್ಲ ಕೂಡ ಚೆನ್ನಾಗಿ ಬೇಯುತ್ತೆ ಅದು ನೋಡಿ ನೀವೇ ಇದ್ದೀರಾ ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಮತ್ತು ಕ್ರಿಸ್ಪಿಯಾಗಿ ಬರ್ತಾ ಇದೆ ನೋಡಿ ನಾವು ಆಲೂಗಡ್ಡೆಯನ್ನ ಚೆನ್ನಾಗಿ ತೊಳೆಯೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಅದು ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕೂಡ ಬೇಯುತ್ತಿದ್ದು ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಬೇಗನ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಎಲೆಕೋಸು ಮತ್ತು ಹೂಕೋಸು ಮನೆಯಲ್ಲಿ ಇಲ್ಲದೇ ಇದ್ದಾಗ ಈ ರೀತಿ ಆಲೂಗಡ್ಡೆ ಇದ್ದ ಇದ್ದೇ ಇರುತ್ತೆ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದಕ್ಕೆ ಒಂದು ಬೌಲಿಗೆ ಹಾಕ್ಕೊಳ್ತೀನಿ ಸಂಜೆ ಟೈಮ್ ಟೀ ಟೈಮಿಗೆ ಈ ರೀತಿ ಹತ್ತು ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೋಬೋದು ಇನ್ನೊಮ್ಮೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ನಾವು ಎಷ್ಟು ಸಣ್ಣ ಸಣ್ಣ ಪೀಸಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೇಗನೆ ಬೇಯುತ್ತದು ನೋಡಿ ಎಷ್ಟು ಬೇಗ ರೆಡಿ ಆಗ್ತಿದೆ ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ಆಲೂಗಡ್ಡೆ ಎಲ್ಲ ಕೂಡ ಬೆಂದುಬಿಟ್ಟು ಒಳಗಡೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಲೂ ಮಂಚೂರಿಯನ್ ರೆಡಿಯಾಗಿದೆ ಕಲ್ಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ತೆಗೆದ್ಬಿಟ್ಟು ಇನ್ನೊಂದು ಬಾಣಲೆಯಲ್ಲಿ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಬೇಕಂದರೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಒಂದು ಅರ್ಧ ಬಟ್ಲು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಗೋಬಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೂವು ಅಂತಾರಲ್ಲ ಈರುಳ್ಳಿ ಕಾವು ಅಂತಾರಲ್ಲ ಅದನ್ನು ಕೂಡ ನೀವು ಇದರಲ್ಲಿ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಇಲ್ಲ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡ್ತಾ ಒಂದು ಸ್ಪೂನ್ ಅಚ್ಕಾರ ಪುಡಿನ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೀನಿ ಒಂದು ಎರಡು ಸ್ಪೂನ್ ಸೋಯಾ ಸಾಸನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಟೊಮೆಟೊ ಸಾಸನ್ನು ಹಾಕೊಳ್ಳೋಣ ನೋಡಿ ಮನೆಯಲ್ಲೇ ನಾನು ಟೊಮೆಟೊ ಸಾಸನ್ನು ರೆಡಿ ಮಾಡಿದ್ದೀನಿ ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಬೇಕಾದ್ರೆ ರೆಡಿ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು ಅರ್ಧ ಬಟ್ಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜು ರೆಡಿ ಆಗಬೇಕಲ್ಲ ಹಾಗಾಗಿ ನೀರನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಯಾಕಂದರೆ ಇಲ್ಲಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಆಲ್ರೆಡಿ ನಾವು ಮಂಚೂರಿಯನ್ನಲ್ಲಿ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಮಂಚೂರಿಯನ್ ಹಾಕಿಬಿಟ್ಟು ಇದನ್ನು ಹೈ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಮಂಚೂರಿಯನ್ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೋಡಿ ಕಲ್ಲರ್ ಕೂಡ ನಾನು ಹಾಕಿಲ್ಲ ಎಷ್ಟು ಚೆನ್ನಾಗಿ ಕಲ್ಲರ್ ಕಾಣಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಒಂದು ವೇಳೆ ನಿಮಗೆ ಗ್ರೇವಿ ತಿಕ್ಕಾಗಿ ಬರಲಿಲ್ಲ ಸ್ವಲ್ಪ ಗ್ರೇವಿ ಇನ್ನೂ ಬೇಕಿತ್ತು ಅಂತ ಅನಿಸಿದರೆ ಒಂದು ಸ್ಪೂನ್ ಕಾ ಫ್ಲೋರನ್ನು ಕಲಿಸ್ಬಿಟ್ಟು ನೀರಲ್ಲಿ ಕಲಸಿಬಿಟ್ಟು ಹಾಕೊಳ್ಳಿ ನಾನು ಇಲ್ಲಿ ಬಳಸಿಲ್ಲ ಹಾಗಾಗಿ ನಿಮಗೆ ತೋರಿಸ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಲೂ ಮಂಚೂರಿಯನ್ ರೆಡಿಯಾಗಿದೆ ತುಂಬ ಖುಷಿ ಪಡ್ತಾರೆ ಮಕ್ಕಳೆಲ್ಲ ಮಾಡಿಕೊಟ್ರೆ ಈ ರೀತಿ ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆಲಿವ್ ಮಂಚೂರಿಯನ್ ರೆಡಿಯಾಗಿದೆ ನೋಡಿ ಇವತ್ತೇ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು